ಯಡಿಯೂರಪ್ಪನವ್ರನ್ನ ತೆಗೆದು ಪಾಪ ಕಣ್ಣೀರಿಟ್ಟು ಬಿಟ್ರು ಅವರು ಅಸೆಂಬ್ಲಿನಲ್ಲಿ. ತಗಡಾಕ್ದವ್ರು ಯಾರು? ಇದೇ ನರೇಂದ್ರ ಮೋದಿ ಅಮಿತ್ ಶಾ ಎಲ್ಲ ಇವ್ರು ತಟ್ಟೆಯಲ್ಲಿ ಯಗ್ನ ಇಟ್ಕೊಂಡು, ಯಗ್ನೂ ಅಲ್ಲ ನಾಯಿ ಇದೆ ತಟ್ಟೆ ತಟ್ಟೆಯಲ್ಲಿ ಬಿದ್ದಿದೆ, ಅದು ಬಿಟ್ಬಿಟ್ಟು ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅವಮಾನ ಮಾಡಿದ್ರು ಅಂತ ಹೇಳೋದು ಇದೆಯಲ್ಲ, ಇದು ಹಾಸ್ಯಾಸ್ಪದ ರಾಜಕೀಯಕ್ಕೋಸ್ಕರ ಹೇಳಿರ್ತಕ್ಕಂಥದ್ದು. ಇದು ಇನ್ನೊಂದು ಸುಳ್ಳು, ನರೇಂದ್ರ ಮೋದಿ ಅವರದ್ದು ಇನ್ನೊಂದು ಸುಳ್ಳು. ಸರ್, ಮೋದಿ ಅವರು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಯಾವಾಗ ಸಾಯ್ತಾರೆ ಅಂತೇಳಿ ವೇಟ್ ಮಾಡ್ತಾ ಇದ್ದಾರೆ. ನನ್ನ ಗುಂಡಿಯನ್ನ ಈಗಾಗಲೇ ಕೆಲವೊಂದಿಷ್ಟು ಜನ ತೋಡ್ತಾ ಇದ್ದಾರೆ. ಆದ್ರೂ ಯಾರು ಹತ್ರ ಹೇಳಿದಾರ? ನೀನು ಯಾರು ಹೇಳಿರೋ ಹೆಸರು ಹೇಳಪ್ಪ. ಮೋದಿ ಅವ್ರು ಬೇಡ, ಯಾರು ಅವರೇ ಸೃಷ್ಟಿ ಮಾಡ್ಕೊಂಡು ಹೇಳ್ತಾರೆ, ಅದೊಂದು ಸುಳ್ಳು, ಅದೇ ಸುಳ್ಳು. ಈಗ ನನಗೆ ಸತ್ಯನಾರಾಯಣ ಮುಗಿಸ್ಬಿಡಿ ಸಿದ್ದರಾಮಯ್ಯನ ಅಂತ ಹೇಳಿದ್ರು, ಆತರ ಹೇಳಿದಾರೆ ಯಾರಾದ್ರು? ಮೋದಿ ಅವ್ರು ಪಾಪ ಬದುಕಿರ್ಲಿ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ, ಆದ್ರೆ ಜನರ ಕೆಲಸ ಮಾಡಿಲ್ಲ ಅನ್ನೋದು ಅಷ್ಟೇ ನಾವು ಹೇಳೋದು. ಸುಳ್ಳು ಹೇಳ್ತಾರೆ, ಅವ್ರು ಹೇಳಿದಂತ ಭರವಸೆಗಳನ್ನು ಈಡೇರಿಸಿಲ್ಲ ಅನ್ನೋದು ಅಷ್ಟೇ ನಾವು ಹೇಳೋದು. ಅವ್ರ ಆರೋಗ್ಯವಾಗಿರ್ಲಿ ಪಾಪ ಈ ದೇಶದ ಪ್ರಧಾನಮಂತ್ರಿಗಳು. ಯಡಿಯೂರಪ್ಪನವರು ಯಡಿಯೂರಪ್ಪನವ್ರಿಗೆ ಈಗ ಅವ್ರಿಗೆ ಒಳಗಡೆ ಕುದೀತಾ ಇದ್ದಾರೆ, ಅದಕ್ಕೆ ವಿರುದ್ಧವಾಗಿ ತಿಳ್ಕೊಬೇಕು ನೀವು ಅಂತ. ಅವ್ರಿಗೆ ಬಿಜೆಪಿ ಸೋತ್ರ ಸಾಕು ಅಂತ ಯಾಕೆ ತಗದಾಕ್ತಿ? ಕಣ್ಣೀರ್ ಯಾಕೆ ಹಾಕಿದ್ರಪ್ಪ? ಮಾತಾಡಕ್ ಬರಲ್ಲ ಅಂತ ಹೇಳ್ತಾರೆ ಶಿವಕುಮಾರ್ ಅವ್ರಿಗೆ, ಮಾತಾಡಕ್ ಬರಲ್ಲ ಈಶ್ವರಪ್ಪ ಅವ್ರು ಹೇಳ್ತಾರೆ. ಈಶ್ವರಪ್ಪ ಮಹಾ ಪೆದ್ದ, ಅವ್ರು ಹೇಳಿದ್ರೆ ಅದಕ್ಕೇನಾರು ಅರ್ಥ ಇದೆಯಾ? ಸರ್, ಬಿಜೆಪಿ ಬಸ್ ಯಾತ್ರೆ ಸ್ಟಾರ್ಟ್ ಮಾಡ್ತಾ ಇದಾರೆ ಸರ್, ಪ್ರಜಾಧ್ವನಿ ಎಫೆಕ್ಟ್ ಏನ್ ಸರ್? ಬಸ್ ಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಏನೇ ಯಾತ್ರೆ ಮಾಡಿದ್ರು ಕೂಡ ಜನ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಪರವಾದಂತ ಗಾಳಿ ಬೀಸಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಬರೀ ಗಾಳಿಯಲ್ಲ, ಬಿರುಗಾಳಿ ಶುರುವಾಗ್ಬಿಡೋದು. ಅದರಿಂದ ಆ ಬಿರುಗಾಳಿ ಎದುರುಗಡೆ ಇವರು ತರಗೆಲೆಗಳ ರೀತಿ ಹಾರೋಗ್ಬಿಡ್ತಾರೆ. ಇವ್ರು ಯಾವ ಯಾತ್ರೆ ಮಾಡಿದ್ರು ಕೂಡ ಜನ ನಂಬಲ್ಲ ಇವ್ರು. ನಾನು ಅಭಿವೃದ್ಧಿ ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿದ್ದೀನಿ. ಈಗ 600 ಭರವಸೆಗಳು ಕೊಟ್ಟಿದ್ದಾರೆ, ಎಷ್ಟು ಭರವಸೆಗಳು ಈಡೇರಿಸ್ತಾರೆ, ಏನೇನು ಕಾರ್ಯಕ್ರಮ ಮಾಡಿದ್ದಾರೆ, ಅದೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನರೇಂದ್ರ ಮೋದಿಯವರು ಏನು ಭರವಸೆಗಳು ಕೊಟ್ಟಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬೆಲೆ ಏರಿಕೆ, ಭ್ರಷ್ಟಾಚಾರ, ರೈತರ ಸಮಸ್ಯೆಗಳು, ಯುವಕರ ಸಮಸ್ಯೆಗಳು, ಮಹಿಳೆಯರ ಸಮಸ್ಯೆಗಳು, ಕಾರ್ಮಿಕರ ಸಮಸ್ಯೆಗಳು ಮಾತಾಡೋಣ. ಸರ್, ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಯಾವುದೇ ಕಾರಣಕ್ಕೆ ಮಾಡಕ್ ಬಿಡಲ್ಲ, ರಿಸಲ್ಟ್ ಬಂದಿದ್ದಾನೆ ಕಾಂಗ್ರೆಸ್ ನ ಶಾಸಕರು. ರಮೇಶ್ ಜಾರಕಿಹೊಳಿ ಒಬ್ಬ ಅವ್ರ ಮಾತಿಗೆಲ್ಲ ಅಷ್ಟೊಂದು ಕಿಮ್ಮತ್ತು ಕೊಡಕ್ ರಮೇಶ್ ಜಾರಕಿಹೊಳಿ ಮಾತುಗಳಿಗೆಲ್ಲ ಅಷ್ಟೊಂದು ಕಿಮ್ಮತ್ತು ಕೊಡಕ್ ಹೋಗ್ತಾರೆ.